ಸೆಕೆಂಡ್ ಸಂಡೇ ಲಾಕ್ಡೌನ್ ಗೆ ಕೌಂಟ್ಡೌನ್ ಇಂದು ರಾತ್ರಿ 8 ರಿಂದ ಸಂಡೇ ಕರ್ಫ್ಯೂ ಜಾರಿ ಆಗುತ್ತೆ ಈ ಸಂದರ್ಭದಲ್ಲಿ ಬಸ್ ಆಟೋ ಟ್ಯಾಕ್ಸಿ ಓಡಾಡೋದಿಲ್ಲ ಫ್ಲೈಓವರ್ ಗಳನ್ನು ಕಂಪ್ಲೀಟ್ ಆಗಿ ಬಂದ್ ಮಾಡಲಾಗುತ್ತೆ ಸೆಕೆಂಡ್ ಸಂಡೇ ಲಾಕ್ಡೌನ್ ಗೆ ಈಗ ಕೌಂಟ್ಡೌನ್ ಶುರುವಾಗಿದೆ ಇವತ್ತು ರಾತ್ರಿ 8 ಗಂಟೆಯಿಂದ ಸೋಮವಾರ ಬೆಳಗ್ಗೆ 5 ಗಂಟೆ ತನಕ ಕರ್ಫ್ಯೂ ಜಾರಿಯಲ್ಲಿರುತ್ತೆ ತೀರಾ ಅಗತ್ಯ ವಸ್ತುಗಳು ಮಾತ್ರ ಸಿಗುತ್ತೆ ಅದನ್ನ ಹೊರತುಪಡಿಸಿದಂತೆ ಕಂಪ್ಲೀಟ್ ಬಂದ್ ಬೇಕಾಬಿಟ್ಟಿ ಹೊರಗಡೆ ಓಡಾಡಿದ್ರೆ ಸಂಕಷ್ಟ ಗ್ಯಾರಂಟಿ ಮನೆಯಿಂದ ಆಚೆ ಹೆಜ್ಜೆ ಇಟ್ರೆ ಕೇಸ್ ಬೀಳುತ್ತೆ ಅಂಗಡಿಗಳು ಓಪನ್ ಆಗಲ್ಲ ರಾತ್ರಿಯಿಂದ ಏನು ಕೂಡ ಸಿಗಲ್ಲ ಸಂಡೇ ಲಾಕ್ ಡೌನ್ ನಿಂದ ಇಡಿ ರಾಜಧಾನಿ ಸ್ತಬ್ಧವಾಗಲಿದೆ ಕರ್ಫ್ಯೂ ಜೊತೆಗೆ ಬೆಂಗಳೂರು ಫುಲ್ ಬಂದ್ ರೋಡ್ಗಳು ಫ್ಲೈಓವರ್ ಗಳನ್ನು ಕೂಡ ಸಂಪೂರ್ಣವಾಗಿ ಬಂದ್ ಮಾಡಲಾಗುತ್ತೆ ತೀರಾ ಅಗತ್ಯ ವಸ್ತುಗಳು ದಿನಸಿ ಹಣ್ಣು ತರಕಾರಿ ಹಾಲು ಮತ್ತು ಮೆಡಿಕಲ್ ಶಾಪ್ ಗಳು ಓಪನ್ ಇರುತ್ತೆ ಅದನ್ನ ಹೊರತುಪಡಿಸಿದಂತೆ ಎಮರ್ಜೆನ್ಸಿ ಅಂದಾಗ ಆಸ್ಪತ್ರೆಗಳು ತೆರೆದಿರುತ್ತೆ ಆದರೆ ಬಸ್ಗಳು ಓಡಾಡೋದಿಲ್ಲ ಆಟೋ ಟ್ಯಾಕ್ಸಿಗಳ ಓಡಾಟ ಇರೋದಿಲ್ಲ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್ ನೇರ ಸಂಪರ್ಕದಲ್ಲಿದ್ದಾರೆ ಪ್ರದೀಪ್ ಇವತ್ತು ರಾತ್ರಿ 8 ಗಂಟೆಯಿಂದ ಸಂಡೇ ಕರ್ಫ್ಯೂ ಜಾರಿ ಸೋಮವಾರ ಬೆಳಗ್ಗೆ 5 ಗಂಟೆ ತನಕ ಆದರೆ ಕಳೆದ ವಾರ ನೋಡೋದಾದ್ರೆ ಅಂತಹ ಒಂದು ಕರ್ಫ್ಯೂ ಇರಲಿಲ್ಲ ಯಾಕಂದ್ರೆ ಜನರ ರೆಸ್ಪಾನ್ಸ್ ಅಷ್ಟಾಗಿ ಇರಲಿಲ್ಲ ಹಾಗಾಗಿ ಕಟ್ಟುನಿಟ್ಟಾಗಿ ಜಾರಿಗೆ ತರೋ ನಿಟ್ಟಿನಲ್ಲಿ ಸರ್ಕಾರ ಏನಾದರೂ ಕ್ರಮಕ್ಕೆ ಮುಂದಾಗಿದೆಯಾ ಖಂಡಿತ ಶ್ವೇತಾ ಈಗಾಗಲೇ ಕಮಿಷನರ್ ಭಾಸ್ಕರ್ ರಾವ್ ಕೂಡ ಸ್ಪಷ್ಟಪಡಿಸಿರುವಂತದ್ದು ಕಳೆದ ವಾರ ಕರ್ಫ್ಯೂ ಇದ್ದರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರ ಓಡಾಟ ಇತ್ತು ರಸ್ತೆಯಲ್ಲಿ ಜೊತೆಗೆ ಹಲವು ಅಂಗಡಿ ಮುಂಗಟ್ಟುಗಳು ಕೂಡ ತೆರೆದಿದ್ವು ಆದರೆ ಈ ಬಾರಿ ಆ ರೀತಿ ಆಗಬಾರದು ಅನ್ನೋ ಹಿನ್ನೆಲೆಯಲ್ಲಿ ಈಗಾಗಲೇ ಭಾಸ್ಕರ್ ರಾವ್ ಕೊಟ್ಟಿನಿಟ್ಟಾಗಿ ಈ ಬಾರಿ ಸಂಡೇ ಲಾಕ್ಡೌನ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ಪೊಲೀಸ್ ಸಿಬ್ಬಂದಿಗಳಿಗೂ ಕೂಡ ಹೇಳಿರುವಂತದ್ದು ಅಂದ್ರೆ ಒಂದ್ ವೇಳೆ ಮನೆಯಿಂದ ಅನಾವಶ್ಯಕವಾಗಿ ಹೊರಗೆ ಬಂದ್ರೆ ಅವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ತೇವೆ ಅವರ ವಿರುದ್ಧ ಕೇಸ್ ಅನ್ನ ದಾಖಲು ಮಾಡ್ತೇವೆ ಅನ್ನೋ ಸ್ಪಷ್ಟಪಡಿಸಿರುವಂತದ್ದು ಈಗಾಗಲೇ ಭಾಸ್ಕರ ಜೊತೆಗೆ ಇವತ್ತು ಅಂದ್ರೆ ರಾತ್ರಿ 8 ಗಂಟೆಯಿಂದ ಸೋಮವಾರ ಬೆಳಗ್ಗೆ 5 ಗಂಟೆಯ ತನಕ ಸಂಪೂರ್ಣವಾಗಿ ಲಾಕ್ಡೌನ್ ಇರುತ್ತೆ ಎಲ್ಲಾ ಬಹುತೇಕ ಎಲ್ಲಾ ಫ್ಲೈಓವರ್ಗಳನ್ನ ಸಂಪೂರ್ಣವಾಗಿ ಬಂದ್ ಮಾಡ್ತೇವೆ ಅನ್ನೋ ಮಾಹಿತಿಯನ್ನ ಈಗಾಗಲೇ ಪೊಲೀಸ್ ಇಲಾಖೆ ಕೂಡ ಸ್ಪಷ್ಟಪಡಿಸುವಂತದ್ದು ಜೊತೆಗೆ ಎಮರ್ಜೆನ್ಸಿ ಸೇವೆಗಳು ಏನಿರ್ತವೆ ಆರೋಗ್ಯ ಸೇವೆಗಳು ಮತ್ತೆ ಮೆಡಿಕಲ್ ಆರೋಗ್ಯ ಸೇವೆಗಳು ಮತ್ತೆ ಮೆಡಿಕಲ್ ಶಾಪ್ ಗಳು ಹೊರತುಪಡಿಸಿ ಬಹುತೇಕ ಎಲ್ಲವೂ ಕೂಡ ಬಂದ್ ಆಗಲಿದೆ ಮತ್ತೆ ಜೊತೆಗೆ ಕೆಎಸ್ಆರ್ಟಿಸಿ ಇರಬಹುದು ಮತ್ತೆ ಬಿಎಂಟಿಸಿ ಓಲಾ ಮತ್ತೆ ಟ್ಯಾಕ್ಸಿ ಎಲ್ಲವೂ ಕೂಡ ಬಂದ್ ಆಗಿರುತ್ತೆ ಇನ್ನೇನು ಅಗತ್ಯ ಹಾಲು ಇರುತ್ತೆ ಮತ್ತೆ ತರಕಾರಿ ವಸ್ತುಗಳಿರುತ್ತೆ ಈ ಸೇವೆಗಳು ಮಾತ್ರ ಲಭ್ಯವಾಗಲಿದೆ ಬಹುತೇಕ ಎಲ್ಲವೂ ಕೂಡ ಬಂದ್ ಆಗಲಿದೆ ಶ್ವೇತಾ ಓಕೆ ಥ್ಯಾಂಕ್ ಯು ಪ್ರದೀಪ್ ನಿಮ್ಮೆಲ್ಲ ಡೀಟೇಲ್ಸ್ ಗೆ